ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೂ ಇಂಡಸ್ಟ್ರಿ ಹಿಟ್ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಜೊತೆಯಲ್ಲಿ ಮಾಡುತ್ತಿರುವ ಯುವರತ್ನ ಚಿತ್ರೀಕರಣ ಭರದಿಂದ ಸಾಗುತ್ತಿದೆ. ಇತ್ತೀಚೆಗೆ ಮೈಸೂರಿನಲ್ಲಿ ಚಿತ್ರೀಕರಣ ಮುಗಿಸಿದ ಚಿತ್ರತಂಡ ಈಗ ಮತ್ತೆ ಧಾರವಾಡಕ್ಕೆ ಶಿಫ್ಟ್ ಆಗಿದೆ. 5ನೇ ಹಂತದ ಚಿತ್ರೀಕರಣಕ್ಕೆ ತಯಾರಿ ನಡೆಸಿರುವುದಾಗಿ ಸಂತೋಷ್ ಆನಂದರಾಮ್ ತಿಳಿಸಿದ್ದಾರೆ. ಚಿತ್ರದ 50% ಶೂಟಿಂಗ್ ಪೂರ್ಣಗೊಂಡಿದೆ. ಸಂತೋಷ್ ಆನಂದರಾಮ್ ಮತ್ತು ಪುನೀತ್ ರಾಜ್ಕುಮಾರ್ ಕಾಂಬಿನೇಷನ್ ಅಲ್ಲಿ ಬರುತ್ತಿರುವ 2ನೇ ಚಿತ್ರ ಇದಾಗಿದೆ. ಈ ಮೊದಲು ರಾಜಕುಮಾರ ಭರ್ಜರಿ ಯಶಸ್ಸು ಕಂಡಿರುವುದರಿಂದ ಈ ಚಿತ್ರದ ಬಗ್ಗೆಯೂ ನಿರೀಕ್ಷೆ ಬಹಳ ಇದೆ. ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಯುವಕರನ್ನು ಸರಿದಾರಿಯಲ್ಲಿ ಕರೆದೊಯ್ಯುವ ಪಾತ್ರ ಮಾಡುತ್ತಿದ್ದಾರೆ. ಸಯ್ಯೇಶ ಸೈಗಲ್ ನಾಯಕಿಯಾಗಿ ನಟಿಸಿದರೆ ಅಮ್ಮನ ಪಾತ್ರದಲ್ಲಿ ರಾಧಿಕಾ ಶರತ್ ಕುಮಾರ್ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಧನಂಜಯ್, ವಸಿಷ್ಠ ಸಿಂಹ, ಅರುಗೌಡ ಸೇರಿ ಇನ್ನು ಹಲವು ಕಲಾವಿದರಿದ್ದಾರೆ. ಯುವರತ್ನ ಚಿತ್ರೀಕರಣದ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ನಮ್ಮ ಪುನೀತ್ ರಾಜ್ಕುಮಾರ್ ಸದ್ಯ ಖಾಸಗಿ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮವಾದ ಕನ್ನಡದ ಕೋಟ್ಯಾಧಿಪತಿಯಲ್ಲಿ ನಿರೂಪಣೆ ಮಾಡುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದ ಸ್ಪರ್ಧಿಯೊಬ್ಬರು ಪುನೀತ್ ರವರಿಗೆ ನೀವು ಕೂಲಿ ಅವತಾರದಲ್ಲಿ ನಟಿಸಬೇಕು ಎಂಬ ಮನವಿ ಇಟ್ಟಾಗ ಖಂಡಿತ ನಟಿಸುವೆ, ನಟಿಸಿದರೆ ಚೆನ್ನಾಗಿರುತ್ತೆ, ಒಳ್ಳೆಯ ಕತೆ ಬಂದರೆ ಖಂಡಿತ ಮಾಡುತ್ತೇನೆ ಎಂದಿದ್ದಾರೆ. ನಮ್ಮ ಸ್ಟಾರ್ ನಟರು ಹಾಗೂ ಹೊಸ ಪ್ರತಿಭೆಗಳು ಈ ರೀತಿಯಾದ ದೈನಂದಿನ ಸಹಜ ಪಾತ್ರಗಳು ಮಾಡಬೇಕು. ಸದಾ ಮಾಸ್, ಮಸಾಲಾ, ರೆಗ್ಯುಲರ್ ಕಮರ್ಷಿಯಲ್ ಚಿತ್ರ ನೋಡುವ ಪ್ರೇಕ್ಷಕರು ಆ ರೀತಿಯಾದ ಸಿನಿಮಾಗಳಿಂದ ಬೇಸತ್ತು ಹೋಗಿದ್ದಾರೆ. ವಿಶೇಷವಾಗಿ ನಮ್ಮ ಸ್ಟಾರ್ ನಟರ ಚಿತ್ರಗಳಿಗೆ ಒಂದೇ ಬಗೆಯ ಕತೆಗಳು, ದೊಡ್ಡ ಫೈಟ್ಗಳು, ರಿಚ್ ಹಾಡುಗಳು ಮತ್ತೆ ಮತ್ತೆ ರಿಪೀಟ್ ಆಗುತ್ತಿದೆ. ಪ್ರೇಕ್ಷಕರು ವಿಶೇಷವಾದದ್ದನ್ನು ಬಯಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೊಸ ರೀತಿಯ ಪಾತ್ರಗಳು, ಹೊಸ ಕತೆಗಳು, ಸಹಜ ಸಿನಿಮಾಗಳು ಹೆಚ್ಚು ಹೆಚ್ಚು ಬರಬೇಕು ಎನ್ನುವುದು ನಮ್ಮ ಕನ್ನಡ ಫಿಲ್ಮಾಲಜಿ ತಂಡದ ಆಶಯ. ನೀವು ಯಾವ ರೀತಿ ಸಿನಿಮಾ ನೋಡಲು ಬಯಸುತ್ತೀರಿ ಎಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ವಿಡಿಯೋನ ನೀವೇ ಫಸ್ಟ್ ನೋಡಬಹುದು, ಫಸ್ಟ್ ಕಮೆಂಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಇದೆ. ಫಾಲೋ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಸಲಹೆಗಳನ್ನು ಬರೆದು ತಿಳಿಸಿ. ಮೊದಲು ಸಬ್ಸ್ಕ್ರೈಬ್ ಆಗಿ.